ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದೀರಿ. ನಾವು ಆಯಿಲ್ ಸಂಬಂಧಪಟ್ಟಾಗ ನಾವು ಡಿಪೆಂಡ್ ಆಗಿದ್ದೀವಿ, ಅದನ್ನು ನಾವು ಆಮದು ಮಾಡ್ಕೋತೀವಿ. ಹಾಗಾಗಿ ಆಮದು ಮಾಡ್ಕೊಳ್ಳೋದನ್ನ ಬೆಲೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ದಿಸೆಯಲ್ಲಿ ನಾವು ಸೋಲಾರ್ ಎನರ್ಜಿಗೆ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳ ಕಡೆ ಮೂವ್ ಆಗ್ತಿದ್ದೀವಿ. ಅಲ್ಲಿ ನಮ್ಮ ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಡಬಲ್ ಇಂಜಿನ್ ಸರ್ಕಾರ ಭಾಳ ಕಿವಿ ಕೇಳಿಸ್ಕೊತಾ ಇರ್ತಾರೆ ಡಬಲ್ ಇಂಜಿನ್ ಅಂತ. ನಾನು ಕಾಣೋದು ಒಂದೇ ಇಂಜಿನ್, ಸ್ಟೇಟ್ ಗೌರ್ಮೆಂಟ್ BJP ಸರ್ಕಾರ ಸತ್ತೋಗೈತೆ. ಸಂತೋಷ್ ಅವರೇ, ಹೌದಾ? ನೋಡಿ, ಒಂದು ಬದುಕಿದೆಯಾ ಸರ್ಕಾರ? ಅಲ್ಲ, ನಾನು ಒಂದು ಏನಪ್ಪ ಅಂದ್ರೆ, ಈಗಿನ ಸರ್ಕಾರ ನಾವು 100% ನಾವು ಬಹುಮತದಿಂದ ಇನಿಷಿಯಲಿನೇ ಬಂದಂತ ಸರ್ಕಾರ ಅಲ್ಲ. ಓಕೆ, ಬೇರೆಯವರೆಲ್ಲ ಬಂದು ನಮ್ಮ ಐಡಿಯಾಲಜಿನ ಒಂದು ಇಷ್ಟಪಟ್ಟು ನಮ್ಮ ಪಕ್ಷಕ್ಕೆ ಜೊತೆಗೆ ಸೇರಿ ಆಮೇಲೆ ಸರ್ಕಾರ ಮಾಡಿದ್ವಿ ನಾವು. ಅದರಲ್ಲಿ ಸ್ವಲ್ಪ ಟೈಮ್ ಗ್ಯಾಪ್ ಎಲ್ಲ ಬಂತು. ಒಂದು ಸ್ಪಷ್ಟ ಬಹುಮತದ ಸರ್ಕಾರ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನ ತೋರಿಸ್ಬೋದಿತ್ತು. ಹಾಗಂತ ನಮ್ಮ ಬೊಮ್ಮಯ್ಯವರ ಸರ್ಕಾರ ಏನು ಮಾಡಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಆ ಒಂದು ಅಲ್ಪ ಸಮಯದಲ್ಲಿ ಹಾಗೂ ಏನ್ 3 ವರ್ಷದ ಸಮಯದಲ್ಲಿ ಹಾಗೂ ನಮ್ಮ ಯಡಿಯೂರಪ್ಪ ಅವರ ಸಮಯದಲ್ಲಿ ಎರಡು ಕೂಡಿ ನಾವು ನೋಡಿದ್ರೆ ಸಾಕಷ್ಟು ಮಟ್ಟದಲ್ಲಿ ಅವ್ರಿಗಿದ್ದಂತ ಶಕ್ತಿಯಲ್ಲಿ ಹಲವಾರು ಕಾರ್ಯಕ್ರಮಗಳು, ಏನು ನಮ್ಮ ರೈತರ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಕೊಡುವುದರಲ್ಲಿ ಇರಬಹುದು, ಹಾಗೂ ನಮ್ಮ ಶೋಷಿತ ವರ್ಗದಲ್ಲಿ ಅನೇಕ ವರ್ಷಗಳಿಂದ ಬೇಡಿಕೆ ಇದ್ದಿದ್ದ ರಿಸರ್ವೇಷನ್ ಸಿಸ್ಟಮ್ನ ಇನ್ಕ್ರೀಸ್ ಮಾಡೋದ್ರಲ್ಲಿ ಇರಬಹುದು, ಹಾಗೂ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಇರಬಹುದು. ನಮ್ಮ ಅದರಲ್ಲೂ ಅತಿವೃಷ್ಟಿಯ ಸಮಯದಲ್ಲಿ ನಮ್ಮ ಯಡಿಯೂರಪ್ಪನವರು ಕೆಲಸ ಮಾಡಿರೋದು ನಿಜವಾಗ್ಲೂ ಕೂಡ ಅನೇಕ ರಾಜ್ಯಗಳಿಗೆ ಪ್ರೇರಣೆ ಆಗಿದ್ದಾರೆ. ಅವ್ರು ಹೇಗೆ ಅತಿವೃಷ್ಟಿಯ ಸಮಯದಲ್ಲಿ ಪಾಪ ಒಬ್ಬರೇ ಇದ್ರೂ ಕೂಡ ಇಡೀ ರಾಜ್ಯವನ್ನ ತಿರುಗಿ ಹೇಗೆ ಅತಿವೃಷ್ಟಿಯ ಸಮಯದಲ್ಲಿ ಜನರ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡಿದ್ರು ಅನ್ನೋದು ಅವರು ಒಂದು ಉದಾಹರಣೆ ಆಗಿದ್ದಾರೆ. ಜೊತೆಗೆ ನಮ್ಮ ಭಾಗದಲ್ಲೂ ಕೂಡ ಅತಿವೃಷ್ಟಿಯ ಸಮಯದಲ್ಲಿ ಯಾರ್ಯಾರಿಗೆ ಲಾಸ್ ಆಗಿದೆಯೋ ಅವರೆಲ್ಲರಿಗೂ ಅವರವ್ರ ಅಕೌಂಟಿಗೆ ಸರಿಸುಮಾರು ಬರೀ ನಮ್ಮ ಹಾಸನ ಜಿಲ್ಲೆಯಲ್ಲೇ 35 ಕೋಟಿಯಷ್ಟು ಮೊನ್ನೆ ರೀಸೆಂಟ್ ಆಗಿ ಅವರವ್ರ ಅಕೌಂಟಿಗೆ ತಲುಪಿರುವಂತ ಉದಾಹರಣೆಗಳನ್ನ ನಾವು ನೋಡಿದೀವಿ. ಹಾಗಾಗಿ ಒಂದು ಡಬಲ್ ಇಂಜಿನ್ ಸರ್ಕಾರದ ಶಕ್ತಿ ಎಷ್ಟು ಮಟ್ಟಿಗಿದೆ ಅಂತ ಜನರಿಗೆ ಗೊತ್ತಿದೆ.